ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಇದೆ ರಿಗಾರ್ಡಿಂಗ್ 7ನೇ ವೇತನ ಆಯೋಗ. ಸೊ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಸದ್ಯದಲ್ಲೇ ಒಂದು ಸ್ಟೇಟ್ಮೆಂಟ್ನ ರಿಲೀಸ್ ಮಾಡಿದರು ಸಿ ಎಂ ಬಸವರಾಜ ಬೊಮ್ಮಾಯಿ ಅವರು ರಿಗಾರ್ಡಿಂಗ್ 7ನೇ ವೇತನ ಆಯೋಗ. ಲೈಕ್ ಸದ್ಯಕ್ಕೆ ಒಂದು 7ನೇ ವೇತನ ಆಯೋಗಕ್ಕೆ ನಾವು ಸ್ಪಂದನೆ ನೀಡ್ತಿಲ್ಲ, ಸೊ ಇನ್ ಫ್ಯೂಚರ್ ನೋಡೋಣ ಅಂತ. ಸೊ ಅದರ ಒಂದು ಹಿನ್ನೆಲೆಯಲ್ಲಿ ಇವಾಗ ಸಿ ಎ ಷಡಾಕ್ಷರಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರುವಂಥವರು ಒಂದು ಹೇಳಿಕೆಯನ್ನು ನೀಡಿದ್ದಾರೆ. ಸೊ ಯಾವ ಒಂದು ಹೇಳಿಕೆಯನ್ನು ನೀಡಿದ್ದಾರೆ ಆ್ಯಂಡ್ ಪಾಸಿಬ್ಲಿ ಆಗಸ್ಟ್ನಲ್ಲಿ ಈ ಒಂದು 7ನೇ ವೇತನ ಆಯೋಗ ಜಾರಿಯಲ್ಲಿ ಬರುತ್ತೆ ಕರ್ನಾಟಕದಲ್ಲಿ ಅಂತ ಹೇಳಲಾಗ್ತಿದೆ. ಸೊ ನಿಜವಾಗ್ಲೂ 7ನೇ ವೇತನ ಆಯೋಗ ಆಗಸ್ಟ್ನಲ್ಲಿ ಬರುತ್ತಾ, ಯಾವ ರೀತಿ ಹೇಳಿಕೆಯನ್ನು ನೀಡಿದರು, ಸೊ ಯಾವ ಒಂದು ಸ್ಟೇಜ್ ಮೇಲೆ ಈ ರೀತಿ ಹೇಳಿದ್ದಾರೆ ಅಂತ ನಾವು ಇವತ್ತಿನ ವೀಡಿಯೋದಲ್ಲಿ ಕಂಪ್ಲೀಟಾಗಿ ಡಿಸ್ಕಸ್ ಮಾಡೋಣ. ಸೊ ಪ್ಲೀಸ್ ವೀಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ, ಮತ್ತು ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದರೆ ಖಂಡಿತವಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ ರೈಟ್. ಸೊ ಈ ಒಂದು ಪ್ರಜಾವಾಣಿ ಪೇಪರಲ್ಲಿ ನೀವು ನೋಡ್ತಿರುವಂಥದ್ದು ಸರ್ಕಾರಿ ನೌಕರರ ಸಂಘದ ರಾಜ್ಯ ಘಟಕದ ಅಧ್ಯಕ್ಷ ಸಿ ಎಸ್ ಷಡಾಕ್ಷರಿ ಆಗಸ್ಟ್ನಲ್ಲಿ 7ನೇ ವೇತನ ಆಯೋಗ ಅಂತ ಶೀರ್ಷಿಕೆಯನ್ನು ನೀಡಿರುವಂಥದ್ದು. ಸೊ ಬರಿತಾ ಹೋಗ್ತಾರೆ, ಹೊಳಲ್ಕೆರೆ ಹಿಂದೆ 7 ವರ್ಷಗಳ ನಂತರ ಹೊಸ ವೇತನ ಆಯೋಗ ರಚನೆ ಮಾಡಲಾಗಿತ್ತು. ಈಗ 6ನೇ ವೇತನ ಆಯೋಗ ಜಾರಿಯಾದ 5ನೇ ವರ್ಷಕ್ಕೆ 7ನೇ ವೇತನ ಆಯೋಗ ರಚಿಸಲಾಗುತ್ತಿದೆ ಎಂದು ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಸಿ ಎಸ್ ಷಡಾಕ್ಷರಿ ಅವರು ಹೇಳಿದರು. ಸೊ ಬೇಸಿಕಲಿ ಹಿಂದೆ ಎಲ್ಲ 7 ವರ್ಷದ ನಂತರ ಈ ವೇತನ ಆಯೋಗವನ್ನು ರಚನೆ ಮಾಡಲಾಗ್ತಿದ್ದು. ಸೊ ವೇತನ ಆಯೋಗ ಇನ್ ದ ಸೆನ್ಸ್ ಇನ್ಫ್ಲೇಷನ್ ರೇಟ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ರಾಜ್ಯದಲ್ಲಿ ಅಥವಾ ದೇಶದಲ್ಲಿ ಕಂಪ್ಲೀಟಾಗಿ. ಸೊ ಅದಕ್ಕೆ ತಕ್ಕಂತೆ ಸರ್ಕಾರಿ ನೌಕರರ ಒಂದು ಅವರ ಜೀವನ ಮಟ್ಟ ಕಾಪಾಡಲು ಇನ್ಕ್ರಿಮೆಂಟ್ ಕೊಡಲಾಗುತ್ತೆ, ಸ್ಯಾಲ್ರಿಯಲ್ಲಿ ಇನ್ಕ್ರಿಮೆಂಟ್ ಕೊಡಲಾಗುತ್ತೆ, ಅದನ್ನು ವೇತನ ಆಯೋಗದ ರೂಪದಲ್ಲಿ ನೀಡಲಾಗುತ್ತೆ. ಸೊ ಒಂದು ವೇತನ ಆಯೋಗನ ರಚನೆ ಮಾಡಲಾಗುತ್ತೆ, ಅದು ಪರಿಷ್ಕರಣೆಯನ್ನು ಕೊಡುತ್ತೆ, ಇಷ್ಟು ಪರ್ಸೆಂಟ್ ಇನ್ಕ್ರಿಮೆಂಟ್ ಕೊಡಬೇಕು ಸರ್ಕಾರಿ ನೌಕರರಿಗೆ, ಈಗಿರುವಂತಹ ಸಾಲ ಮತ್ತು ಬಡ್ಡಿ ದರ ಇವೆಲ್ಲ ಬ್ಯಾಂಕ್ ರಿಪೋ ರೇಟ್ ಇರುತ್ತೆ ಆ್ಯಂಡ್ ಇನ್ಫ್ಲೇಷನ್ ರೇಟ್ ಇರುತ್ತೆ, ಸೊ ಹಣದುಬ್ಬರದ ರೇಟ್ ಇರುತ್ತೆ, ಆ ಒಂದು ರೇಟ್ ಅನುಸಾರ ಇಲ್ಲಿ ಪರ್ಸೆಂಟೇಜ್ನ ಕ್ಯಾಲ್ಕುಲೇಟ್ ಮಾಡಲಾಗುತ್ತೆ, ಎಷ್ಟು ಪರ್ಸೆಂಟೇಜ್ ಸ್ಯಾಲ್ರಿಯಲ್ಲಿ ಇನ್ಕ್ರಿಮೆಂಟ್ ಕೊಡಬೇಕು ಸರ್ಕಾರಿ ನೌಕರರಿಗೆ ಅಂತ. ಸೊ ಇದಕ್ಕೆ 7ನೇ ವೇತನ ಆಯೋಗ ಅಂತ ರಚನೆ ಮಾಡ್ತಾರೆ. ಅಂದರೆ ವೇತನ ಆಯೋಗಗಳು 1ನೇ ವೇತನ ಆಯೋಗ, 2ನೇದು, 7ನೇದು. ಸೊ ಇವಾಗ 7ನೇ ವೇತನ ಆಯೋಗ ರಚನೆ ಆಗಬೇಕಾಗಿರುವಂಥದ್ದು. ಸೊ 6ನೇ ವೇತನ ಆಯೋಗ ಆಲ್ರೆಡಿ ನಾವು ಪಡಿತಿದ್ದೀವಿ ಸರ್ಕಾರಿ ನೌಕರರು, ಆಯಿತಾ. ಸೊ ಇದಾದಮೇಲೆ ನೆಕ್ಸ್ಟ್ ಬರೀತಾರೆ, ಪಟ್ಟಣದಲ್ಲಿ ಗುರುವಾರ ನಡೆದ ಸರ್ಕಾರಿ ನೌಕರರ ಭವನದ ಶಂಕುಸ್ಥಾಪನೆ ರಾಷ್ಟ್ರೀಯ ಶಿಕ್ಷಣ ನೀತಿ ಕಾರ್ಯಾಗಾರದಲ್ಲಿ ಅವರು ಮಾತನಾಡಿದರು. 7ನೇ ವೇತನ ಆಯೋಗ ಜಾರಿಯಾದರೆ ಡಿ ದರ್ಜೆಯಿಂದ ಪ್ರಥಮ ದರ್ಜೆ ನೌಕರಿಗೆ ರೂಪಾಯಿ 25,000 ರೂಪಾಯಿಯಿಂದ 50,000 ರೂಪಾಯಿ ವೇತನ ಹೆಚ್ಚಾಗಲಿದೆ ಅಂತ ಹೇಳಿದ್ದಾರೆ. ಸೊ ಡಿ ದರ್ಜೆಯವರನ್ನು ನೀವು ಕನ್ಸಿಡರ್ ಮಾಡಿದ್ರೆ ಕನಿಷ್ಠ 25,000 ರೂಪಾಯಿ ಹೆಚ್ಚಾಗಲಿದೆ, ಮತ್ತು ಎ ದರ್ಜೆವರೆಗೂ ನೀವು ಮೇಲ್ಗಡೆ ಹೋದರೆ 50,000 ರೂಪಾಯಿ ವೇತನದಲ್ಲಿ ಹೆಚ್ಚಳವಾಗಲಿದೆ ಅಂತ ಅವರು ಹೇಳಿದ್ದಾರೆ. ಹಿಂದೆಲ್ಲ ವೇತನ ಆಯೋಗ ರಚನೆಗೆ ದೊಡ್ಡ ಹೋರಾಟ ಮಾಡಬೇಕಾಗಿತ್ತು, ಆದರೆ ಈಗ ಯಾವುದೇ ತರಹದಂಥ ಪ್ರತಿಭಟನೆ ಮುಷ್ಕರ ಇಲ್ಲದೆ ವೇತನ ಆಯೋಗ ರಚನೆ ಮಾಡುವುದಕ್ಕೆ ಸರ್ಕಾರಿ ಸಂಘಟನೆಯ ಕಾರಣ ಎಂದು ಹೇಳಿಕೊಂಡಿದ್ದಾರೆ. ಸೊ ಹಿಂದೆ ಎಲ್ಲ ಒಂದು ಸರ್ಕಾರಿ ನೌಕರರು ಪ್ರತಿಭಟನೆ ಮಾಡಿದ ನಂತರ, ಮುಷ್ಕರ ಮಾಡಿದ ನಂತರವೇ ವೇತನ ಆಯೋಗವನ್ನು ರಚನೆ ಮಾಡಲಾಗ್ತಿತ್ತು. ಬಟ್ ಇವಾಗ ಆ ಒಂದು ಪರಿಸ್ಥಿತಿ ಇಲ್ಲ, ಸರ್ಕಾರಿ ನೌಕರರ ಮುಷ್ಕರ ಮಾಡದೇನೆ ಸರ್ಕಾರಿ ನೌಕರರ ರಾಜ್ಯಾಧ್ಯಕ್ಷರು ಮತ್ತು ಕರ್ನಾಟಕ ಸರ್ಕಾರಿ ನೌಕರರ ಸಂಘದವರ ಪರವಾಗಿ ಇವರು ಮಾಡಿರುವಂಥದ್ದು ಹೋರಾಟದ ಫಲವಾಗಿ ಇವಾಗ ವೇತನ ಆಯೋಗಕ್ಕೆ ಅಂದರೆ ವೇತನ ಪರಿಷ್ಕರಣೆಗೆ ಆಯೋಗವನ್ನು ರಚನೆ ಮಾಡಲಾಗಿದೆ ಅಂತ ಹೇಳಲಾಗ್ತಿದೆ. ಸೊ ಅದಾದಮೇಲೆ ಬರಿತಾ ಹೋಗ್ತಾರೆ, ನಾನು ರಾಜ್ಯಾಧ್ಯಕ್ಷನಾದ ಮೇಲೆ ಅನೇಕ ಬೇಡಿಕೆಗಳನ್ನು ಈಡೇರಿಸಿದ್ದೇನೆ. ಎಕ್ಸಾಂಪಲ್, ಹಬ್ಬದ ಮುಂಗಡವನ್ನು 10,000 ರೂಪಾಯಿಯಿಂದ 25,000 ರೂಪಾಯಿಗೆ ಹೆಚ್ಚಿಸಲಾಗಿದೆ. ಈಗ ನಗದು ರಹಿತ ಚಿಕಿತ್ಸೆ ಯೋಜನೆ ಜಾರಿಯಾಗಲಿದ್ದು 6 ಲಕ್ಷ ನೌಕರರಿಗೆ ಹಾಗೂ ಅವರ 40 ಲಕ್ಷ ಅವಲಂಬಿತರಿಗೆ 1 ಕೋಟಿ ರೂಪಾಯಿ ವೆಚ್ಚದವರೆಗಿನ ಚಿಕಿತ್ಸಾ ಸೌಲಭ್ಯಗಳು ಉಚಿತವಾಗಿ ಸಿಗಲಿದೆ ಅಂತ ಹೇಳಲಾಗ್ತಿದೆ. ಸೊ ಇವಾಗ ರೀಸೆಂಟಾಗಿ ಬಂದಿರುವಂಥದ್ದು ಕ್ಯಾಶ್ಲೆಸ್ ಟ್ರೀಟ್ಮೆಂಟ್, ಕ್ಯಾಶ್ಲೆಸ್ ಮೆಡಿಕಲ್ ಫೆಸಿಲಿಟಿ ಅಂತ. ಸೊ ಇದರಲ್ಲಿ 1 ಕೋಟಿಯವರೆಗೂ ವಿಮೆ ಸಿಗಲಿದೆ, ಇನ್ ದ ಸೆನ್ಸ್ ವೆಚ್ಚ ಭರಿಸಲಿದ್ದಾರೆ ಕರ್ನಾಟಕ ಸರ್ಕಾರದವರು ಎಲ್ಲ ಒಂದು ಸರ್ಕಾರಿ ನೌಕರಿಗೆ. ಇದರ ಒಂದು ಅಡಿಯಲ್ಲಿ 40 ಲಕ್ಷ ಜನ ಬರ್ತಾರೆ. ಸೊ 1 ಲಕ್ಷ ಸರ್ಕಾರಿ ನೌಕರು, 6 ಲಕ್ಷ ಸರ್ಕಾರಿ ನೌಕರರು, ಅವರ ಒಂದು ಕುಟುಂಬ ಅವರ ಮೇಲೆ ಅವಲಂಬಿತವಾಗಿರುವಂಥ 40 ಲಕ್ಷ ಜನರು ಈ ಒಂದು ಸ್ಕೀಮ್ನ ಅಡಿಯಲ್ಲಿ ಬರ್ತಾರೆ ಅಂತ ಹೇಳಲಾಗ್ತಿದೆ. ಸೊ ಅದಾದಮೇಲೆ ಬರೀತಾರೆ, ಬಿ ಎಸ್ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದಾಗ ನೌಕರರ 15 ಬೇಡಿಕೆಗಳನ್ನು ಈಡೇರಿಸಿದರು, ಕೋವಿಡ್ ಸಂಕಷ್ಟದಲ್ಲೂ ನೌಕರರ ವೇತನ ಹಿಡಿಯಲಿಲ್ಲ ಎಂದು ಹೇಳಿದ್ದಾರೆ. ಸೊ ಬಿ ಎಸ್ ಯಡಿಯೂರಪ್ಪನವರು ಮಾಡಿರುವಂಥ ಕೆಲಸಕ್ಕೆ ಸ್ವಲ್ಪ ಪ್ರಶಂಸೆಯನ್ನು ಇಲ್ಲಿ ಮಾಡ್ತಿರುವಂಥದ್ದು, ಕೋವಿಡ್ನಲ್ಲೂ ಕೂಡ ನಮ್ಮ ಒಂದು ಸ್ಯಾಲ್ರಿ ಕಟ್ ಮಾಡಿಲ್ಲ ಅಂತ ಇಲ್ಲಿ ಒಂದು ಕೊಂಡಾಡ್ಕೊಡ್ತಿದ್ದಾರೆ. ಸೊ ಅದಾದಮೇಲೆ ನೆಕ್ಸ್ಟ್, ಹಿಂದೆಲ್ಲ ನೌಕರರು ವೇತನ ಹೆಚ್ಚಳ ಹಾಗೂ ಇತರೆ ಸೌಲಭ್ಯಗಳನ್ನು ಪಡೆಯಲು ಬೀದಿಗೆ ಇಳಿದು ಹೋರಾಟ ಮಾಡುವ ಅನಿವಾರ್ಯತೆ ಇತ್ತು, ಷಡಾಕ್ಷರಿ ಅವರು ಅಧ್ಯಕ್ಷರಾದ ಮೇಲೆ ಯಾವುದೇ ಮುಷ್ಕರ ಇಲ್ಲದೆ ಸೌಲಭ್ಯಗಳು ಸಿಗುತ್ತಿವೆ ಅಂತ ಹೇಳಲಾಗ್ತಿದೆ.
ಸೊ 7ನೇ ವೇತನ ಆಯೋಗ ರಚನೆ ಹಾಗೂ ಶಿಫಾರಸು ಜಾರಿಗೆ ಬೆಂಬಲ ನೀಡುತ್ತೇನೆ. ಪಟ್ಟಣದಲ್ಲಿ ರೂಪಾಯಿ 1 ಕೋಟಿ ಅನುದಾನದಲ್ಲಿ ಸರ್ಕಾರಿ ನೌಕರರ ಭವನ ನಿರ್ಮಿಸಲಾಗುವುದು ಅಂತ ಹೇಳಲಾಗ್ತಿದೆ. ಸೊ ನೆಕ್ಸ್ಟ್ ಬರೀತಾರೆ, ಭಾರತೀಯ ಜೀವನ್ ವಿಮಾ ನಿಗಮದ ಅಭಿವೃದ್ಧಿ ಅಧಿಕಾರಿ HS ನವೀನ್ ಕುಮಾರ್ ರಾಷ್ಟ್ರೀಯ ಶಿಕ್ಷಣ ನೀತಿ ಕುರಿತು ಉಪನ್ಯಾಸ ನೀಡಿದರು. ಸೊ ಉತ್ತಮ ಸೇವೆ ಸಲ್ಲಿಸಿದ ಸರ್ಕಾರಿ ನೌಕರರನ್ನು ಸನ್ಮಾನಿಸಲಾಯಿತು. ಸರ್ಕಾರಿ ನೌಕರರ ಸಮುದಾಯದ ಭವನಕ್ಕೆ ಶಂಕುಸ್ಥಾಪನೆ ಎಲ್ಲ ಕೂಡ ಮಾಡಲಾಗ್ತಿದೆ. ಸಂಘದ ತಾಲೂಕು ಘಟಕ ಅಧ್ಯಕ್ಷ ಲೋಕೇಶ್, ಪುರಸಭೆ ಅಧ್ಯಕ್ಷ ಇವರೆಲ್ಲ ಪ್ರೆಸೆಂಟ್ ಇದ್ದರು. ಒಂದಿಷ್ಟು ನೇಮ್ಸ್ಗಳನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಅದಾದಮೇಲೆ ಹೈಲೈಟ್ಸ್ ನೋಡೋದಾದರೆ KJID GPF ಡಿಜಿಟಲ್ ವ್ಯವಸ್ಥೆ ಅಂತ ಫಸ್ಟ್ ಒನ್ ಇದೆ. ನೌಕರರ ಮೊಬೈಲ್ಗೆ ವೇತನ ಮಾಹಿತಿಯನ್ನು ನೀಡಲಾಗುವುದು. ಅದಾದಮೇಲೆ ಆನ್ಲೈನ್ನಲ್ಲೇ KJID ಸಾಲ ಮಂಜೂರಾತಿ ಕೂಡ ಇಲ್ಲಿ ಮಾಡಿಕೊಳ್ಬೇಕಾಗಿರುವಂಥದ್ದು. ಸೊ ಈ ಒಂದು ಸೌಲಭ್ಯಗಳು ನೆಕ್ಸ್ಟ್ ಬರುವಂಥ ದಿನಗಳಲ್ಲಿ ಎಲ್ಲ ಸರ್ಕಾರಿ ನೌಕರರಿಗೆ ದೊರೆಯಲಿದ್ದವು. ನೌಕರರಿಗೆ ಸರ್ಕಾರ ಎಲ್ಲ ಸೌಲಭ್ಯಗಳನ್ನು ನೀಡುತ್ತಿದೆ. ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೂ ಸರ್ಕಾರದ ಸೌಲಭ್ಯಗಳನ್ನು ತಲುಪಿಸುವ ಹೊಣೆ ನಮ್ಮದಾಗಬೇಕೆಂದು CS ಷಡಾಕ್ಷರಿ ಅವರು ಇಲ್ಲಿ ಸ್ಟೇಟ್ಮೆಂಟನ್ನು ನೀಡಿರುವಂಥದ್ದು ನೋಡ್ತಿದ್ದೀರಾ. ಸೊ ಕರ್ನಾಟಕ ರಾಜ್ಯ ಸರ್ಕಾರಿ ಹೊಳಗೇನಕೇರಿಯಲ್ಲಿ ಗುರುವಾರ ನಡೆದ ಹೊಸ ಶಿಕ್ಷಣ ನೀತಿ ಕಾರ್ಯಾಗಾರವನ್ನು ಮಾಡ್ತಿರುವಂಥದ್ದು ನೀವು ನೋಡ್ತಿದ್ದೀರಾ. ಸೊ ಇದು ಷಡಾಕ್ಷರಿ ಅವರಂತ ಹೇಳಿದಿರುವಂಥ ಒಂದು ಕಂಪ್ಲೀಟ್ ಮಾಹಿತಿ. ಸೊ ಯಾವ ರೀತಿ ಹೇಳಿಕೆಯನ್ನು ನೀಡಿದ್ದಾರೆ, ಆಗಸ್ಟ್ನ ಒಂದು ಕೊನೆಯಲ್ಲಿ 7ನೇ ವೇತನ ಆಯೋಗ ರಚನೆಯಾಗಿ ಕರ್ನಾಟಕ ಸರ್ಕಾರಿ ನೌಕರರಿಗೂ ಪರಿಷ್ಕೃತ ವೇತನ ಸಿಗಲಿದೆ ಅಂತ ಹೇಳಲಾಗ್ತಿದೆ. ಸೊ ಇದು ಎಲ್ಲಿಯ ಮಟ್ಟಿಗೆ ಜಾರಿಗೆ ಬರುತ್ತೆ ಅಂತ ನೋಡಬೇಕಾಗಿರುವಂಥ ವಿಷಯ. ಏನಕ್ಕಂದರೆ ಆಲ್ರೆಡಿ ಈ ಥರನಾದಂಥ ಸ್ಟೇಟ್ಮೆಂಟ್ಸ್ ಒಂದಿಷ್ಟು ಸತಿ ನೀಡಿದ್ದಾರೆ. ಬಟ್ ಇವಾಗ ರಚನೆ ಆಯೋಗ ರಚನೆ ಆಗಿರುವಂಥದ್ದು ತುಂಬ ಇಂಪಾರ್ಟೆಂಟ್ ವಿಷಯ. ಅಂದರೆ ಅವರು ಅವರೊಂದು ರಿಪೋರ್ಟ್ನ ಸಬ್ಮಿಟ್ ಮಾಡಿದ್ದಾರೆ. ಸೊ ಇವಾಗ ಸರ್ಕಾರ ಅನುಮೋದನೆ ನೀಡಿದರೆ ಮುಂಬರುವ ದಿನಗಳಲ್ಲಿ ಅದನ್ನು ಜಾರಿಗೆ ತರುವುದು ತುಂಬ ಕಷ್ಟ ಇಲ್ಲ, ತುಂಬ ದೂರ ಇಲ್ಲ ಅಂತ. ಸೊ ಅದಕ್ಕೆ CS ಷಡಾಕ್ಷರಿ ಅವರು ಇಷ್ಟು ಕಾನ್ಫಿಡೆಂಟಾಗಿ ಹೇಳ್ತಿದ್ದಾರೆ ಆಗಸ್ಟ್ನಲ್ಲಿಯೇ, ಆಗಸ್ಟ್ ಕೊನೆವರೆಗೂ ವೇತನ ಆಯೋಗ ಬರುತ್ತೆ ಜಾರಿಗೆ ಅಂತ. ಸೊ ಇದು ಒಂದಿಷ್ಟು ಕಾದು ನೋಡಬೇಕಾಗಿರುವಂಥ ವಿಷಯ ಇದೆ ಅಫ್ಕೋರ್ಸ್. ಆ್ಯಂಡ್ ನಿಮ್ಗೇನು ಅನಿಸುತ್ತೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ. ಸೊ ದ್ಯಾಟ್ಸ್ ಇಟ್ ಇನ್ ದಿಸ್ ವಿಡಿಯೋ ಗೈಸ್, ಆ್ಯಂಡ್ ಪ್ಲೀಸ್ ಇದೇ ಥರದಂಥ ಅಪ್ಡೇಟ್ಸ್ನ ಪಡೆಯಲು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಖಂಡಿತವಾಗಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ.